ಹದಿಮೂರು ವರ್ಷ ನಂತರ ಮಾಡ್ದಂಗೆ ಇತ್ತು ಸರ್. ಡೆಲ್ಲಿ ಒಂದೇ ಇರೋದಲ್ವ ಸರ್, ಅದಕ್ಕೆ ಡೆಲ್ಲಿ ಹೋದೆ ಸರ್. ನಿಮ್ಮ ಪ್ರಶ್ನೆಯಲ್ಲಿ ಅದ್ಭುತವಾದಂಥ ಒಂದು ಪ್ರಶ್ನೆ ಇದ್ದರೆ ನಿಜವಾಗ್ಲೂ ನನಗೆ ಆಸೆ ಮಾಡಿ, ನಿಮ್ಮ ಪ್ರಶ್ನೆ ನಿಮಗೆ ಡೌಟ್ ಇದೆ, ಡೆಲ್ಲಿಯಲ್ಲಿ 13 ವರ್ಷ ಆಗ್ಬೋದು ಏನಿಸ್ತು? ಯಾಕಂತಂದ್ರೆ 13 ವರ್ಷ ಆದ ಹಿಂದೆ ಒಂದು ರಣ್ಣ ಅನ್ನೋ ಸಿನಿಮಾಗೆ ಹೋಗಿದ್ದೆ ಸರ್, ಆ ಟೈಮಲ್ಲಿ ಪ್ರಮೋಷನ್ಗೆ ಹೋಗಿದ್ದೆ. ಅದಕ್ಕಿಂತ ಹಿಂದೆ ನನ್ನ ಮಾವ ಇದ್ರು ಅಂತ ಒಂದು ಹಾಲಿಡೇಸಲ್ಲಿ ನೀನು ಬೆಂಗಳೂರಲ್ಲಿ ಇರ್ಬೇಡ ಅಂತ ನಮ್ಮ ಅಪ್ಪ ಓಡಿಸಿದ್ರು, ಆ ಟೈಮಲ್ಲಿ ಒಂದ್ಸತಿ ಹೋಗಿದ್ದೆ. ಅದು ಬಿಟ್ಟರೆ 7ನೇ ಕ್ಲಾಸಲ್ಲಿ ನನಗೆ ಕೇಂಬ್ರಿಡ್ಜ್ ಸ್ಕೂಲ್ ಅಂತ ಗೊತ್ತಾಗ ಅಲ್ಲಿಂದ ಕರ್ಕೊಂಡು ಹೋಗಿದ್ದೆ. ಇಟ್ಸ್ ಅ 4th time ಐ ವೆಂಟ್ ಟು ಡೆಲ್ಲಿ. ಸೊ ಇಟ್ ವಾಸ್ ವೆರಿ ಆನರ್, ಇಟ್ ವಾಸ್ ಐ ವಾಸ್ ಆನರ್ಡ್ ಬಿಕಾಸ್ ಅಲ್ಲಿ ಹೋಗಿ ಇಳಿತಿದ್ದ ಹಾಗೇ ಈ ವ್ಯಕ್ತಿಗಳಿಗೆಲ್ಲ ಗೊತ್ತಾಗಿ ಒಂದು ಸತಿ ಕರೆಸಿದ್ರು ನನ್ನ. ಆ್ಯಂಡ್ ಇಟ್ ವಾಸ್ ಇಂಡೀಡ್ ಅ ಪ್ಲೆಷರ್ ವೆನ್ ಐ ಮೆಟ್ ಸಚ್ ಇಂಟೆಲೆಕ್ಚುಯಲ್ ಪೀಪಲ್. ನಮ್ಮ ಜೋಶಿ ಅವರಿರ್ಬೋದು, ನಮ್ಮ ರಾಜೀವ್ ಅವರಿರ್ಬೋದು, ದ ನಾಲೆಜ್ ದೇ ಹ್ಯಾವ್. ಆ್ಯಂಡ್ ಅಫ್ಕೋರ್ಸ್ ಈಗ ಇವ್ರು ಹಿಂದಿಯಲ್ಲೆಲ್ಲ ಹೋಗ್ತಾ ಇರೋದ್ರಿಂದ ಡೆಲ್ಲಿ ಇಸ್ ಅ ಹ್ಯೂಜ್ ಮಾರ್ಕೆಟ್ ಸರ್, ಅಗೇನ್ ಫಾರ್ ಹಿಂದಿ ಬೆಲ್ಟ್ ಇಟ್ಸ್ ಎ ವೆರಿ ಹ್ಯೂಜ್ ಮಾರ್ಕೆಟ್. ಆ್ಯಂಡ್ ಅಲ್ಲೂ ಕೂಡ ಒಂದು ಕನ್ನಡದ ಒಂದು ಜನ ತುಂಬ ಇದ್ದಾರೆ. ಸೊ ಇಟ್ ವಾಸ್ ಇಂಪಾರ್ಟೆಂಟ್ ಫಾರ್ ಮೀ ಟು ಗೋ ಆ್ಯಂಡ್ ಸಿಟ್ ದೇರ್ ಆ್ಯಂಡ್ ಪಬ್ಲಿಷರ್ಸ್. ಹಾಗೆ ಇವಾಗ ನಾನು ಹೇಳಿದ್ನಲ್ಲ, ಇವತ್ತು ಆ್ಯಕ್ಚುಲಿ ಅಲ್ಲಿಂದ ಬೇರೆ ಕಡೆ ಹೊರಡಬೇಕಿತ್ತು. ಸೊ ಇವರೆಲ್ಲ ಹೇಳಿದ್ದು ನೀವಿಲ್ಲದೆ ಆಗುತ್ತೆ ಅಂತ ಹೇಳಿದರು. ನಿನ್ನೆ ಫೋನ್ ಮಾಡಿಬಿಟ್ಟು ಆಗಲ್ಲ ಅಂದರು, ಎಲ್ಲೋ ಹೋಗ್ಬೇಕಾದ್ರೆ ಹಿಂಗೆ ಓಡ್ಬೋದು ನಾನು ಅಷ್ಟೇ. ಮತ್ತೆ ಈಗ ಐ ವಿಲ್ ಬಿ ಲಿವಿಂಗ್ ಬಿಕಾಸ್ ಅಗೇನ್ ಟಿಲ್ ದ ರಿಲೀಸ್ ಲಾಸ್ಟ್ ಡೇಟ್ ಐ ಹ್ಯಾವ್ ಬಿನ್ ಟ್ರಾವೆಲಿಂಗ್ ಸರ್. ಆ್ಯಂಡ್ ಅಫ್ಕೋರ್ಸ್ ಬ್ಯಾಂಗ್ಳೂರ್ ಐ ಥಿಂಕ್ ವಿ ಆರ್ 25th ಇಸ್ ದ ಇವೆಂಟ್ ರೈಟ್, 24th, 25th ಅಗೇನ್ ವಿ ಹ್ಯಾವ್ ಅ ಬ್ಯಾಂಗ್ಳೂರ್ ಇವೆಂಟ್ ಇದೆ ನಮ್ಮದು. ಎಷ್ಟು ಪರ್ಸೆಂಟೇಜ್ ಮುಗಿದಿದೆ ಸರ್ ಪ್ರಮೋಷನ್ಸ್ ಪ್ಲ್ಯಾನ್ಡ್ ಆಸ್ ಪರ್ ಪ್ಲ್ಯಾನ್ ಸರ್? ಎಷ್ಟು ಪರ್ಸೆಂಟೇಜ್ ಪ್ಲ್ಯಾನ್ಡ್ ಪ್ರಕಾರ ಮುಗಿದಿದೆ ಸರ್? 28.92. ಸರ್ ಆಗಿದೆ ಸರ್, ಒಂದಿಷ್ಟು ಮಟ್ಟಿಗೆ ಆಗಿದೆ. ಐ ಥಿಂಕ್ ಪ್ರಮೋಷನ್ಸ್ ನಾವು ಏನೇ ಮಾಡಿದ್ರು ಸಾಕು ಅಂತ ಅನ್ಸಲ್ಲ ಸರ್, ದೇರ್ ಬಿ ಆಲ್ವೇಸ್ ಸಮಥಿಂಗ್ ಲೆಫ್ಟ್. ಬಟ್ ಬೆಂಗಳೂರಿಂದ ಒಂದು ಪ್ರಾರಂಭ ಮಾಡಿದ್ದು ಬೇರೆ ಬೇರೆ ಕಡೆ ಹೋಗಿದೆ. ಆ್ಯಂಡ್ ಐ ಟೆಲ್ ಯು ಸರ್, ನಿಮ್ಮ ಥರನೇ ನನಗೆ ಭಾಳ ಒಂದು ಒಳ್ಳೆಯ ವೆಲ್ಕಮ್ ಕೊಟ್ಟು ಆ್ಯಂಡ್ ಇಂಟ್ರೆಸ್ಟ್ ತೋರಿಸಿ ಸಿನಿಮಾ ಮೇಲೆ. ಐ ಥಿಂಕ್ ಎವ್ರಿ ಸಿಟಿ ಐ ಹ್ಯಾವ್ ಗಾನ್ ಸೋ ಫಾರ್ ಹ್ಯಾವ್ ಬಿನ್ ಶವರಿಂಗ್ ಮೀ ವಿತ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಬಿಕಾಸ್ ಆಫ್ ಇಟ್. ಇಲ್ಲಾಂದರೆ ಈ ಮಟ್ಟಕ್ಕೆ ನಾವು ಸಿನಿಮಾ ಮಾಡ್ಬೋದು ಅಷ್ಟೇ, ಒಂದು ಪ್ರಮೋಷನ್ಸ್ ಲೆವೆಲಲ್ಲಿ ನಾವು ಈ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂದರೆ ಐ ಥಿಂಕ್ ವಿತ್ ಔಟ್ ಸಪೋರ್ಟ್ ಆಫ್ ವಂಡರ್ಫುಲ್ ಪೀಪಲ್ ಲೈಕ್ ಯು ಎವ್ರಿವೇರ್ ಇಟ್ಸ್ ನಾಟ್ ಪಾಸಿಬಲ್. ಸೊ ಆನ್ ದಟ್ ಲೆವೆಲ್ 28.92 ಸರ್.